ಚಿಕ್ಕೋಡಿ ಜಿಲ್ಲೆ ಘೋಷಣೆಗೆ ಒತ್ತಾಯಿಸಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಚಿಕ್ಕೋಡಿಯಲ್ಲಿ ಚಿಕ್ಕೋಡಿ ಮತ್ತು ಚಿಂಚಣಿ ಶ್ರೀಗಳ ನೇತೃತ್ವದಲ್ಲಿ ಹಕ್ಕೊತ್ತಾಯ ಮಂಡಿಸಿದರು. 2.5 ದಶಕಗಳಿಂದ ಚಿಕ್ಕೋಡಿ ಜಿಲ್ಲೆ ಹೋರಾಟ ನಡೆದಿದ್ದು ಎಲ್ಲ ಅಸ್ತ್ರಗಳು ಮುಗಿದಿವೆ. ಇದು ನಿರ್ಣಾಯಕ ಘಟ್ಟವಾಗಿದ್ದು ಈ ಭಾಗದ ಜನರ ಹಕ್ಕೊತ್ತಾಯಕ್ಕೆ ಸರ್ಕಾರ ಸ್ಪಂದಿಸದಿದ್ದರೆ ಉಗ್ರ ಹೋರಾಟಕ್ಕೆ ಅಣಿಯಾಗಬೇಕಾಗುತ್ತದೆ ಎಂದು ಚಿಂಚಣಿ ಸಿದ್ಧ ಸಂಸ್ಥಾನ ಮಠದ ಅಲ್ಲಮ್ಮಪ್ರಭು ಸ್ವಾಮೀಜಿ ಎಚ್ಚರಿಸಿದರು. ಪಟ್ಟಣದಲ್ಲಿ ಶುಕ್ರವಾರ ಚಿಕ್ಕೋಡಿ ಜಿಲ್ಲೆ ರಚನೆ ಕುರಿತು ಸರ್ಕಾರದ ಗಮನ ಸೆಳೆಯಲು ಹಮ್ಮಿಕೊಳ್ಳುವ ಹೋರಾಟದ ಕುರಿತು ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು. ತೀವ್ರ ವಿರೋಧದ ಮಧ್ಯೆಯೂ ರಾಜಕೀಯ ಒತ್ತಡದಿಂದಾಗಿ ಬಳ್ಳಾರಿ ಜಿಲ್ಲೆ ವಿಭಜನೆ ಮಾಡಲಾಗಿದೆ. ಅಂತಹ ವಿರೋಧ ಬೆಳಗಾವಿ ಜಿಲ್ಲೆ ವಿಭಜನೆಗೆ ಇಲ್ಲ. ದೊಡ್ಡದಾದ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ 3 ಜಿಲ್ಲೆಗಳನ್ನು ರಚಿಸಿದರೆ ಯಾವುದೇ ತೊಂದರೆ ಇಲ್ಲ. ಆದರೆ ತಾಂತ್ರಿಕ ಕಾರಣ ನೀಡುತ್ತಿರುವುದು ಸಮಂಜಸವಲ್ಲ. ಜಿಲ್ಲೆ ವಿಭಜನೆಯಿಂದ ಗಡಿಗಳು ಇನ್ನೂ ಗಟ್ಟಿಗೊಳ್ಳುತ್ತದೆ. ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಪ್ರದರ್ಶಿಸಿ ಚಿಕ್ಕೋಡಿ ಜಿಲ್ಲೆ ಘೋಷಣೆಗೆ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಎಂದು ಆಗ್ರಹಿಸಿದರು. ಈ ಬಗ್ಗೆ ಬಹಳಷ್ಟು ಕಾಲ ಹೋದನೂ ಸಹ ಇದು ಈಡೇರಲಿಲ್ಲ. ಇದನ್ನು ಯಾಕೆ ಏನು ಎಂತು ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿದರೆ ಹೇಳೋದೊಂದೇ ಉತ್ತರ, ತಾಂತ್ರಿಕ ತೊಂದರೆ. ತಾಂತ್ರಿಕ ತೊಂದರೆ ಇರ್ತಕ್ಕಂಥದ್ದು ಅಷ್ಟೇನು ಸರಿ ಅಂತ ನಾವು ಒಪ್ಪೋದಲ್ಲ. ಯಾಕಂತಂದರೆ ಈಗಾಗಲೇ ಚಿಕ್ಕೋಡಿಗೆ ಜಿಲ್ಲಾ ಸಮಾನವಾಗಿರ್ತಕ್ಕಂಥ ಎಲ್ಲ ಆಫೀಸುಗಳು ಬಂದುಬಿಟ್ಟಿದ್ದಾವೆ ಅಂತಕ್ಕಂಥದ್ದು ಭಾಳಷ್ಟು ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಪ್ಲಸ್ ಪಾಯಿಂಟ್ ಇದೆ. ಈ ರೀತಿ ಜನ ವಿರೋಧ ಮಾಡಿದ್ರು ಅದನ್ನು ಮಾಡೇ ಬಿಡ್ತೀವಿ ಅಂತಕ್ಕಂಥದ್ದನ್ನು ಮಾಡಿದ್ರು. ಅಂಥ ಏನು ವಿರೋಧ ನಮ್ಮ ಚಿಕ್ಕೋಡಿಗಿಲ್ಲ. ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಈ ಚಿಕ್ಕೋಡಿ ಜಿಲ್ಲೆಯನ್ನು ಮಾಡಲೇಬೇಕು ಅಂತಕ್ಕಂಥ ಒಂದು ಹಕ್ಕೊತ್ತಾಯವನ್ನು ಭಾಳಷ್ಟು ಒತ್ತಿನಿಂದ ಭಾಳಷ್ಟು ನಾವು ಏನು ಮಾಡಬೇಕು ಅಂತಂದರೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ಆಕಸ್ಮಿಕವಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಬೃಹತ್ ನೀರಾವರಿ ಸಚಿವರು ಆಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಆಕಸ್ಮಿಕವಾಗಿ ನಮ್ಮ ಮನವಿಗೆ ಬೋರ್ಗಾಂವ್ಗೆ ಬಂದಂಥ ಸಂದರ್ಭದಲ್ಲಿ ಅವರು ಬಂದಿರತಕ್ಕಂಥದ್ದು ಅವ್ರು ನೋಡಿದರು. ನೋಡಿ ಅವ್ರ ಮುಖಲಕ್ಷಣ ನೋಡಿದ್ರೆ ನಮಗೆಲ್ಲ ಗೊತ್ತಾಯಿತು ಈ ಜಿಲ್ಲೆಯನ್ನು ಮಾಡಲಿಕ್ಕೆ ಅವ್ರು ಭಾಳಷ್ಟು ಉತ್ಸುಕರದಾರು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಅವ್ರಿಗೆ ಅದೇನಂತಾರಲ್ಲ ಒಂದು ಕೈ ಹಾಕಿದ ಕೆಲಸ ಉಸಿ ಹೋಗಂಗಿಲ್ಲ ಅಂತಕ್ಕಂಥದ್ದು ಈ ಮಾತು ಅವರು ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ನಾವು ನೀವುಗಳೆಲ್ಲ ನೋಡಿರ್ತಕ್ಕಂಥದ್ದೇ. ಆ ನಿಟ್ಟಿನಲ್ಲಿ ಅವರು ನಮ್ಮ ಮನವಿಗೆ, ನಮ್ಮ ಸಂಘಗಳವ್ರಿಗೆ, ಎಲ್ಲ ನಮ್ಮ ಹೋರಾಟ ಸಮಿತಿಯವರಿಗೆ ಒಂದು ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ನಾನು ಸುಳ್ಳು ಹೇಳು ಮನುಷ್ಯ ಅಲ್ಲ, ನಾನು ಮಾಡಬೇಕು ಅಂತಕ್ಕಂಥ ಇಚ್ಛಾ ಇದೆ. ಗೋಕಾಕನೂ ಆಗಬೇಕು ಮತ್ತು ಚಿಕ್ಕೋಡಿನೂ ಆಗಬೇಕು ಅಂತಕ್ಕಂಥದ್ದು. ಆದ ಕಾರಣ ಬಹುದೊಡ್ಡ ಜಿಲ್ಲೆ ಆದ ಕಾರಣ ಅದೇನು ಬೆಳಗಾವಿ ಜಿಲ್ಲೆಯಲ್ಲಿ 3 ಜಿಲ್ಲೆ ಆದರೆ ಏನೂ ತೊಂದರೆ ಇಲ್ಲ. ಕೆಲವೊಬ್ರು ಹೇಳ್ತಿರ್ತಾರೆ ಈ ಗಡಿನಾಡಿನಲ್ಲಿ ಮತ್ತು ಈ ಕನ್ನಡಿಗರಿಗೆ ಸಮಸ್ಯೆ ಆಗ್ತಾಯಿದೆ ಅಂತಕ್ಕಂಥದ್ದು. ಅದಂಥದ್ದೇನು ಸಮಸ್ಯೆ ಆಗಲ್ಲ. ಯಾಕಾಗಲ್ಲ ಅಂತಂದರೆ ಗಡಿನಾಡಿನಲ್ಲಿರ್ತಕ್ಕಂಥ ಒಂದು ಕಾರ್ದಗಾಗಲಿ ಕೋಜಾಗಲಿ ಅಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದರೆ ನಮ್ಮ ಡಿ ಸಿ ಬರಬೇಕಾದ್ರೆ 2 ತಾಸು ಬೇಕಾಗ್ತದೆ. ಅದು ಭರವಸೆ, ಅದು ಈಡೇರಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛೆ. ಆದರೆ ಅದು ಈಡೇರಲೇ ಇರತಕ್ಕಂಥ ಪ್ರಸಂಗ ಬಂದರೆ ಮತ್ತೆ ನಾವು ನಮ್ಮ ಹೋರಾಟವನ್ನು ಉಗ್ರವಾಗಿ ಮಾಡ್ತಕ್ಕಂಥದ್ದು ಎಲ್ಲ ನಮ್ಮ ಜನಪ್ರತಿನಿಧಿಗಳ ಗಮನಕ್ಕೆ ತಂದೇ ನಾವು ಉಗ್ರವಾಗಿಯೂ ಅದು ಜಿಲ್ಲೆ ಆಗಲೇಬೇಕು ಅಂತಕ್ಕಂಥದ್ದು. ಬಹುಶಃ ನಾವು ಸ್ವಾಮಿಗಳಾಗಿ ಇಂಥ ಕೆಲಸಕ್ಕೆ ಬರ್ತೀವಿ ಅಂತಂದ್ರೆ ನಮಗೇನು ವೈಯಕ್ತಿಕ ಲಾಭ ಇಲ್ಲ, ಅದು ಇಡೀ ಸಮಸ್ತ ಜನಗಳಿಗೆ ಉಪಯೋಗ ಆಗ್ತಕ್ಕಂಥದ್ದು. ಸುತ್ತಮುತ್ತ ಹಳ್ಳಿಗಳು ಆರ್ಥಿಕವಾಗಿ ಸಬಲೀಕರಣ ಆಗಬೇಕಾಯಿತು ಅಂತಂದರೆ ಇದು ಬೇಕಾಗಿರ್ತಕ್ಕಂಥದ್ದು. ಆ ಜನಗಳಿಗಾಗಿ ನಾವು ಯಾವುದೇ ರೀತಿಯಾಗ್ತಕ್ಕಂಥ ಹೋರಾಟಕ್ಕೂ ನಾವು ಬೆಂಬಲ ಕೊಡ್ತೇವೆ. ಒಂದು ವೇಳೆ ಎಲ್ಲರೂ ಕೂಡಿ ಒಂದು ಸಲ ಮುಖ್ಯಮಂತ್ರಿಗಳನ್ನು ನಾವು ಭೇಟಿಯಾಗೋಣ, ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಮತ್ತೊಮ್ಮೆ ಗೋಕಾಕ್ನಲ್ಲಿ ಇಲ್ಲ ಬೆಳಗಾವಿಯಲ್ಲಿ ಅವರಿಗೆ ಒತ್ತಾಯಪೂರ್ವಕವಾಗಿ ನಾವು ಮಾಡ್ತೀವಿ ಅಂತ. ಚಿಕ್ಕೋಡಿಯ ಚರ್ಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಅವರು ಮಾತನಾಡಿ, ಬೆಳಗಾವಿ ಜಿಲ್ಲೆ ವಿಭಜನೆಗೆ ಇದೆ ಎನ್ನಲಾದ ತಾಂತ್ರಿಕ ತೊಂದರೆಯನ್ನು ಜನಪ್ರತಿನಿಧಿಗಳೇ ನಿವಾರಿಸಿ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಸಲುವಾಗಿ ಹೋರಾಟ ಸಮಿತಿಯವರು ಇವತ್ತು ಚಿಕ್ಕೋಡಿಯಲ್ಲಿ ಒಂದು ಪ್ರತಿಭಟನೆಯನ್ನು ಮನವಿ ಕೊಡುವ ಕೆಲಸವನ್ನು ಮಾಡಬೇಕಂತ ನಿರ್ಧರಿಸಿದರು. ಇವತ್ತು ವಿಶೇಷ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರತಕ್ಕಂಥ ರಮೇಶ್ ಜಾರಕಿಹೊಳಿ ಅವರೇ ಇಲ್ಲಿಗೆ ಆಗಮಿಸಿ
ಇವತ್ತು ನಮ್ಮ ಮನವಿ ಸ್ವೀಕಾರ ಮಾಡಿದ್ದಾರೆ. ಚಿಕ್ಕೋಡಿ ಜಿಲ್ಲೆ ಆಗಬೇಕು, ಒಕ್ಕಗ ಜಿಲ್ಲೆ ಆಗಬೇಕು ತಿಳ್ಕೊಂಡು ಎರಡು ಜಿಲ್ಲೆ ಆಗೋ ಸಲುವಾಗಿ ಭರವಸೆ ಬಿಟ್ಟಿದ್ದಾರೆ. ಅದಕ್ಕಾಗಿ ಈಗಾಗಲೇ ಮೂಡಲಗಿ ಮತ್ತು ಹತ್ತನೇ ಕಾಗವಾಡ ತಾಲೂಕಾಗಿದಾವೆ. ಇವು ತಾಲೂಕಾಗಿದ್ದರಿಂದ ಜಿಲ್ಲಾಕೇನು ತೊಂದರೆ ಆಗೋದಿಲ್ಲ. ಒಂದು ಜಿಲ್ಲಾಕೊಂದು ಐದು ತಾಲೂಕರೆ ಬೇಕು ಅಂತ ಹೇಳ್ತಾರೆ, ಅಷ್ಟು ತಾಲೂಕು ಆಗಿದಾವೆ. ಅದಕ್ಕಾಗಿ ತಾಲೂಕಾಗಿ ಮಾಡೋದು ತೊಂದರೆ ಇಲ್ಲ. ತಾಂತ್ರಿಕ ತೊಂದರೆ ಅಂತ ತಿಳಿದ್ರು, ತಾಂತ್ರಿಕ ತೊಂದರೆ ಇರೋದು ನಮಗೆ ಗೊತ್ತಾಗೋದಿಲ್ಲ, ಅದು ಅವರೇ ಗೊತ್ತಾಗೈತೆ, ಮಿನಿಸ್ಟರ್ಗಳಿಗೆ ಗೊತ್ತಾಗೋದು. ಅದಕ್ಕಾಗಿ ಅಷ್ಟೇ ಬಿಟ್ಟು ಅವರು ಆ ತಾಂತ್ರಿಕ ತೊಂದರೆಯನ್ನು ನಿವಾರಣೆ ಮಾಡೋದು ಅವರು ಮಾಡಬೇಕು. ಅದಕ್ಕಾಗಿ ಮಾಡಿ ಇಷ್ಟ ಜನರಿಗೆ, ರೈತರಿಗೆ, ಹಳ್ಳಿಗಳ ಜನರಿಗೆ, ನಮ್ಮ ಹದಿನೈದು ತಾಲೂಕಿನವರಿಗೆ ಎಷ್ಟು ತ್ರಾಸು ಅನ್ನೋದನ್ನು ತಿಳ್ಕೊಂಡು, ಈ ತೊಂದರೆಯನ್ನು ತಿಳ್ಕೊಂಡು ನಮ್ಮದು ಚಿಕ್ಕೋಡಿ ಜಿಲ್ಲೆ ಆಗಬೇಕು, ಗುಕ್ಕಾಕು ಜಿಲ್ಲೆ ಆಗಲೇ ತಿಳ್ಕೊಂಡು, ನಾವೇನು ಗುಕ್ಕಾಕು ಜಿಲ್ಲೆ ಆಗಬಾರ್ದು ತಲೆ ಹೇಳಿಲ್ಲ, ಅದು ಜಿಲ್ಲೆ ಆಗಬೇಕು. ಅಲ್ಲಿಯ ಪೂಜರು ಕೂಡ ಮಾನ್ಯ ಒಂದೇನೋ ಅವರು ಪ್ರೆಸ್ ಮೀಟ್ ಕರೆದು ನಾವು ಕೂಡ ಗೋಕಾಕ ಜಿಲ್ಲೆ ಮಾಡಿದ್ರು ಕೇಳಿದ್ದಾರೆ. ಅದಕ್ಕೂ ಕೂಡ ನಮ್ಮದು ಒಪ್ಪಿಗಿದೆ, ಅದು ಜಿಲ್ಲೆ ಆಗಲಿ, ನಮ್ಮದು ಆಗಲಿ, ಎರಡು ಜಿಲ್ಲೆ ಆಗಬೇಕು. ಇದು ಆಗಲಿಲ್ಲ ಅಂತಂದರೆ ಮುಂದೆ ನಾವು ಪೂಜರು ಮತ್ತು ಎಲ್ಲ ಹೋರಾಟ ಸಮಿತಿ ಅವರು ಮುಂದೆ ನಿರ್ಧಾರ ತೆಗೆದುಕೊಳ್ತಾರೆ. ಅದಕ್ಕೆ ಮತ್ತೆ ನಾವು ಮುಖ್ಯಮಂತ್ರಿಗಳಿಗೆ, ಬೆಂಗಳೂರಿಗಾಗಲಿ, ಬೆಳಗಾವಿಗಾಗಲಿ ನಾವು ಹೋಗಿ ಮತ್ತೆ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಮುಖಂಡ ಬಿಆರ್ ಸಂಗಪ್ಕೋಳ್ ಮಾತನಾಡಿ, ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ರಚನೆಯಾಗಬೇಕು ಎಂದು ಗೋಕಾಕ್ನ ಸತೀಶ್ ಜಾರಕಿಹೊಳಿ, ಈರಣ್ಣ ಕಡಾಡಿ ಮತ್ತು ರಮೇಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ನಿಯೋಜಿತ ಚಿಕ್ಕೋಡಿ ಜಿಲ್ಲೆ ವ್ಯಾಪ್ತಿಯ ಶಾಸಕ, ಸಂಸದ, ಸಚಿವರು ಚಿಕ್ಕೋಡಿ ಜಿಲ್ಲೆ ಘೋಷಣೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಮೇಲೆ ಒತ್ತಡ ಹೇರಬೇಕು ಎಂದು ಆಗ್ರಹಿಸಿದರು. ಅಂದ್ರೆ ಎರಡೂ ಜಿಲ್ಲೆ ಆಗುತ್ತೆ ತಿಳ್ಕೊಂಡು ಗೋಕಾಯದವರು ಒಂದು ಮೂರು ಮಂದಿ ಇವತ್ತಿನ ದಿವಸ ಹೇಳ್ತಕ್ಕಂಥ ಪರಿಸ್ಥಿತಿ ಒಳಗೆ ಉತ್ಸುಕತೆ ತೋರಿಸಾಕದರು ತೋರಿಸಿದರು. ಒಂದು ವಿನಂತಿ ನಂದೇನಂದರೆ, ಈ ಭಾಗದ ಎಮ್ ಎಲ್ ಎಗಳ ಮತ್ತು ಮಿನಿಸ್ಟರ್ಸ ಒಂದು ಸ್ವಲ್ಪ ಈ ಚಿಕ್ಕೋಡಿ ಏರಿಯಾದಾಗ ಪಾರ್ಲಿಮೆಂಟ್ನಾಗೆ ಇರ್ತಕ್ಕಂಥ ಚಿಕ್ಕೋಡಿ ಜಿಲ್ಲೆ ಕಕ್ಷದಲ್ಲಿ ಇರತಕ್ಕಂಥ ಎಮ್ ಎಲ್ ಎ, ಎಮ್ ಎಲ್ ಸಿ, ಎಮ್ ಪಿ, ಮಿನಿಸ್ಟ್ರ, ಇವತ್ತು ನಿಗಮ ಮಂಡಳಿ ಅಧ್ಯಕ್ಷರು ಎಲ್ಲರೂ ಕೂಡಿ ಮುಖ್ಯಮಂತ್ರಿ ಮೇಲ ರಮೇಶ್ ಜಾರಕಿಹೊಳಿ ನಡ್ಕೊಂಡು ಮುಖ್ಯಮಂತ್ರಿ ಮೇಲೆ ಒತ್ತಡ ಮಾಡಿಸಿ ಬೇಗ ಜರೂರು ಇದನ್ನು ಮಾಡಬೇಕಂತಕ್ಕಂಥ ವಿಚಾರ ಇವತ್ತು ತನ್ನ ಜನಪ್ರತಿನಿಧಿಗಳಿಗೆ ಹೇಳ್ತಾನೆ, ವಿನಂತಿ ಮಾಡ್ಕೊಳ್ತಾನೆ ಈ ಮಾಧ್ಯಮದ ಮುಖಾಂತರ. ಈ ಭಾಗದ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಎಮ್ ಎಲ್ ಸಿಗಳು, ಮಿನಿಸ್ಟರ್ಸು, ಇವತ್ತು ನಿಗಮ ಮಂಡಳಿ ಅಧ್ಯಕ್ಷರು ಎಲ್ಲರೂ ಕೂಡಿ ಇವತ್ತಿನ ದಿವಸ ಮುಖ್ಯಮಂತ್ರಿ ಮೇಲೆ ಒತ್ತಡ ಹೇಳಿದ್ರೆ ಅದು ನಮ್ಮ ಜಿಲ್ಲಾ ಶತಸಿದ್ಧ. ಅದು ದಯಮಾಡಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾರೆ, ನೀವು ಮಾಡಿದ್ರೆ ಆಗ್ತೈತಿ, ಒಂದೇಳಿ ಉಳಿದ್ರೆ ನಿಮ್ಮಿಂದ ಉಳ್ತಂತಕ್ಕಂಥ ಇವತ್ತು ಅಪಾದಂಡ ನಿಮ್ಮ ಮೇಲೆ ಇರ್ತಕ್ಕಂಥ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರನ ಇವತ್ತು ಬೆಳಗಾವಾಗೈತಿ. ಅದಕ್ಕೆ ಎಲ್ಲರೂ ಕೂಡಿ ಒತ್ತಡ ಹಾಕಿ ಜರೂರ ಈ ರಮೇಶ್ ಜಾರಕಿಹೊಳಿ ಹೇಳಿದಲ್ಲ, ರಮೇಶ್ ಜಾರಕಿಹೊಳಿ ಬೆನ್ನತ್ತಿ ಮುಖ್ಯಮಂತ್ರಿ ಭೇಟಿಯಾಗಿ ಎಲ್ಲರೂ ಕೂಡಿ ಚಿಕ್ಕೋಡಿ ಜಿಲ್ಲಾ, ಗೋಕಾಕ್ ಜಿಲ್ಲಾ ಎರಡೂ ಮಾಡಿದ್ರು ವಿನಂತಿ ಮಾಡ್ಕೊಳ್ತೀವಿ. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ಪ್ರೊಫೆಸರ್ ಎಸ್ ವೈ ಹಂಜಿ, ಸಂಜು ಬಡಿಗೇರ್, ತ್ಯಾಗರಾಜ್ ಕದಂ, ಬಸವರಾಜ್ ಢಾಕೆ, ಸುರೇಶ್ ಬ್ಯಾಕುಡೆ, ಬಿ ಆರ್ ಅಜೂರೆ, ತ್ಯಾಗರಾಜ್ ಕದಂ, ರಾಮ ಮಾನೆ ಮತ್ತಿತರರು ಉಪಸ್ಥಿತರಿದ್ದರು.